ಜಾಗೃತಿ ಸಮಿತಿಯಲ್ಲಿ ಹೋಗ್ತೀಯಾ, ನೀನು ಈ ಕಮಿಟಿಗೆ ಹೋಗ್ತೀಯಾ, ನೀನು ಯಾವತ್ತೂ ನೀವು ಪ್ರಪೋಸಸ್ ಮಾಡಿದ್ದೀಯಾ, ಇದು ಮಾಡಬೇಕಾಗಿತ್ತು, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಇವತ್ತು ಕಸ್ಟೋಡಿ ಅಂತ ಬಂದಿಸ್ಬೋ. ನೀನು ನೀನು ಮಾಡ್ಬೇಕಲ್ವಾ, ಆಸ್ ಎ ಕಸ್ಟೋಡಿಯನ್ ಸರ್, ನಾನು ರೆಸ್ಪಾನ್ಸಿಬಲ್ ಟು ಹೈಲೈಟ್ ದಿಸ್ ಥಿಂಗ್ಸ್. ಹೌದು ಸರ್, ಇದು ಈ ಹಿಂದೆ ನಾವು ಇರಲಿಲ್ಲ ಸರ್, ಈ ಹಿಂದಿನ ಕಾಮಗಾರಿಗಳು ಆಯ್ಕೆ ಆಗಿತ್ತು. ಈಗ ನಾನು ಇರಲಿಲ್ಲ, ಯಾರು ಮಾಡಿ ಇಲಾಖೆ ಇಲಾಖೆ ಇತ್ತಲ್ವಾ, ಇಲಾಖೆ ಬರ್ತಿದೆ ಈ ಬಸ್ ಮಾಡಿದ್ವಿ. ಏನು ಈಗೆಲ್ಲ ಮಾಡ್ತೀವಿ, ಹೆಂಗ್ ರೀ ಆಡಳಿತನ ಎಷ್ಟೇ ಯಾರು ನಿರಾಸಕ್ತಿ ಬಂದಿದ್ದೆ ಅಂತ ರಾಜಕಾರಣ ಇದಕ್ಕೆ ಪ್ರಮಾಣ ಕೇಳಬೇಕು. ಒಬ್ಬ ಅಧಿಕಾರಿಗೆ ಏನು ಜವಾಬ್ದಾರಿ ಇರಬೇಕು, ನನಗೇನು ಅಬ್ಸರ್ವೇಷನ್, ನನ್ನ ಜವಾಬ್ದಾರಿ ಏನು, ನಾನೇನು ಅಬ್ಸರ್ವೇಷನ್ ಮಾಡಬೇಕು, ಆದರ್ಶ ಕ್ರಮ ಎಷ್ಟು ಬಂದಿದೆ, ಎಷ್ಟು ದುಡ್ಡು ಬಂದಿದೆ, ಎಷ್ಟು ಕ್ರಮ ಸೆಲೆಕ್ಷನ್ ಆಗಿದೆ, ಎಷ್ಟು ಬಿಟ್ಟು ಎಷ್ಟು ಆಗಿದೆ, ನನ್ನ ಮ್ಯಾಚಿಗೆ ಎಷ್ಟು ಮಾಡ್ತೀನಿ ಅಂತೇಳಿ ನೀನು ಮೀಟಿಂಗ್ ಬರೋ ಸಮಯಕ್ಕೆ ನಿಮ್ಗೆ ಆ ಅಂಕಿಅಂಶಗಳಿಂದ ಬರೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಪ್ರೆಸೆಂಟ್ ಅವಶ್ಯಕತೆ ನನಗೇನಿದೆ, ನಾನು ಬದ್ಧತೆ ಇಲ್ಲದೆ ಮಾತಾಡುತ್ತಿದ್ವಿ, ನನ್ಗೆ ಯಾಕೆ ರಾಜಕೀಯದಲ್ಲ ನಿರಾಸಕ್ತಿ ಬಂದಿದೆ, ಇದಕ್ಕೆ ಹೇಳಿದ್ದೆ ನೋಡ್ಕೊಬೇಕು, ನೋಡ್ಕೊಳ್ಳಿಲ್ಲ ಬರಬಾರ್ದು. ನೀವು ಹಿಂಗೆ ಮಾಡ್ಬಿಟ್ರೆ ಇಡೀ ಜಿಲ್ಲಾ ಆಡಳಿತಕ್ಕೆ ಅವಮಾನ, ನನಗೊಬ್ಬನ ಕಲ್ಲದೆ ಅವಮಾನ. ನಿಮ್ ಪಾಯಿಂಟ್ ಔಟ್ ಮಾಡ್ತಿರ್ರಿ, ಡಿ ಸಿ ಸಿ ಬಂದು ಪಾಯಿಂಟ್ ಔಟ್ ಮಾಡ್ತಾರೆ, ಜನ ಈ ಜಿಲ್ಲೆ ಮಂತ್ರಿ ಪಾಯಿಂಟ್ ಔಟ್ ಮಾಡ್ತಾರೆ, ಲೋಕಸಭಾ ಸದಸ್ಯ ಪಾಯಿಂಟ್ ಔಟ್ ಮಾಡ್ತಾರೆ. ಹಿಂಗೆ ಬಂದ್ರೆ ನೀವು ಹೆಂಗ್ರಿ, ನೀವು ಹೆಂಗ್ರಿ, ನೀವು ಪಾಠ ಕಲಿಸ್ಬೇಕಂದ್ರೆ ನನಗೆ ಏನಿದೆಯಲ್ಲ, ಯಾವಾಗ ಕಲಿತಾರೆ ಅಧಿಕಾರಿಗಳು? ಬಹಳ ಬೇಸರ ಆಗ್ತದೆ, ಸಭೆಗಳೇ ಆಗ್ಬಾರ್ದ್ರಿ, ಮಾಡ್ಬೇಕು ಮಾಡ್ಬೇಕು ಅಷ್ಟ ಆಗ್ಬಿಟ್ಟಿದ್ರೆ ಸರ್ಕಾರ ಸೂಚನೆ ಕುತ್ಕೊಂಡ್ಬಿಟ್ಟು ಇಂಥದಕ್ಕೆ ನಮ್ಮಂತವ್ರು ಇರ್ಬಾರ್ದ್ರಿ.